ಹಲೋ ನನ್ನ ಕುಟುಂಬದವರೇ ಹೇಗಿದರೆಲ್ಲರು ಇವತ್ತಿನ ಸ್ಪೆಷಲ್ ಬಿಸಿ ಬಿಸಿ ಗೋಳಿ ಬಜೆ ಹಾಗೂ ಅದಕ್ಕೆ ಬೇಕಾಗಿರುವ ಚಟ್ನಿ ಗೋಳಿ ಬಜೆ ಸುಮಾರು ನಾನು ರೆಸಿಪಿ ಹಾಕಿದ್ದೀನಿ ಒಂದು ರೆಸಿಪಿಯಲ್ಲಿ ನನ್ನ ಸೌಂಡೇ ಹೋಗಿದೆ ಕ ಇಲ್ಲ ಹಾಗಾಗಿ ಇನ್ನೊಮ್ಮೆ ನಾನು ರೆಸಿಪಿ ಹಾಕಿದ್ದೆ ಆದರೆ ಅದರಲ್ಲಿ ನನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿದ್ದೆ ಹಳ್ಳಿ ಸ್ಟೈಲಲ್ಲಿ ಹಳ್ಳಿಯಲ್ಲಿ ಮಾಡಿದ್ದೆ ಹಾಗಾಗಿ ಸುಮಾರು ಜನ ಕೇಳ್ತಾಯಿದ್ರು ಮನೆಯಲ್ಲಿ ನಮಗೆ ಸ್ವಲ್ಪ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ತೋರಿಸಿ ಅಂತ ಹೇಳಿ ಇನ್ನೊಮ್ಮೆ ಮತ್ತೊಮ್ಮೆ ಆ ರೆಸಿಪಿಯನ್ನು ನಾನು ಹಾಕಿದ್ದೀನಿ ಓಕೆ ನೋಡಿ ಒಳಗಡೆ ಯಾವ ರೀತಿ ಬಂದಿದೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ತುಂಬ ಫೇಮಸ್ ಮಂಗಳೂರಲ್ಲಿ ಗೋಳಿ ಭಜೆ ಮಳೆಗಾಲದಲ್ಲಿ ಅಂತೂ ಬಿಸಿ ಬಿಸಿ ಗೋಳಿ ಬಜೆ ತಿನ್ನದಿದ್ದರೆ ಮತ್ತೇನು ತಿಂತೀರಿ ಹೇಳಿ ಅಲ್ವ ತುಂಬ ಸಿಂಪಲ್ ಆದ ರೆಸಿಪಿ ಹಾಗೂ ತುಂಬ ಟೇಸ್ಟ್ ಆಗಿರೋ ರೆಸಿಪಿ ಎಲ್ಲರಿಗೆ ಹೆಚ್ಚಾಗಿ ಇಷ್ಟ ಇರುತ್ತೆ ಗೋಳಿ ಬಜೆ ಹೋಟೆಲಲ್ಲಿ ಹೋದರೆ ಫಸ್ಟಿಗೆ ಕೇಳ್ತಾರೆ ಒಂದು ಪ್ಲೇಟ್ ಗೋಳಿ ಬಜೆ ಕೊರಲೆ ಅಂತ ಹೇಳಿ ಹಾಗಾಗಿ ಖಂಡಿತವಾಗ್ಲಿದ್ದನ್ನು ನೀವು ಟ್ರೈ ಮಾಡಿ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ತೋರಿಸ್ತೀನಿ ನೋಡಿ ಅದೇ ಮೆಜರ್ಮೆಂಟಲ್ಲಿ ಹಾಕಿ ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಮೈದಾ ಹಿಟ್ಟೇ ಬೇಕು ಗೋಧಿ ಹಿಟ್ಟು ಆಗಲ್ಲ ಕೆಲವರು ಮಾಡ್ತಾರೆ ಗೋಧಿ ಹಿಟ್ಟಲ್ಲಿ ಆದರೆ ಮೈದಾ ಹಿಟ್ಟಲ್ಲಿ ಮಾತ್ರ ಇದು ಪರ್ಫೆಕ್ಟ್ ಆಗುತ್ತೆ ನೋಡಿ ಈ ಕಪ್ಪಲ್ಲಿ ಸ್ಟೀಲ್ ಕಪ್ ಮಾಮೂಲಿ ಎಲ್ಲರ ಮನೆಯಲ್ಲಿದೆ ಆ ಕಪ್ಪಲ್ಲೇ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾನು ಇಲ್ಲಿ ಫುಲ್ಲು ಮೊಸರನ್ನು ಹಾಕಿದ್ದೀನಿ ಮೊಸರು ಆದರೆ ನೀವು ಅರ್ಧ ಕಪ್ಪು ಕೂಡ ಹಾಕ್ಬೋದು ಏನಾಗೋಲ್ಲ ರುಚಿ ಸೇಮ್ ಬರುತ್ತೆ ಜಾಸ್ತಿ ನಾನು ಇವತ್ತು ಹಾಕಿದ್ದೆ ಒಂದು ಕಪ್ ಇದೆ ಆದರೆ ನೀವು ಹಾಕಿ ಇಲ್ಲಿ ನಾನು ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ಕಮ್ಮಿನೇ ತೊಗೊಂಡಿದ್ದೀನಿ ಕೆಲವರು ಸ್ವಲ್ಪ ಸಿಹಿ ಜಾಸ್ತಿ ಹಾಕ್ತಾರೆ ಆದರೆ ಇಷ್ಟ ಹಾಕಿದರೆ ಕರೆಕ್ಟ್ ಆಗುತ್ತೆ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಇದಕ್ಕೆ ಉಪ್ಪನ್ನು ಸೇರಿಸಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಫಸ್ಟಿಗೆ ಇಲ್ಲಿ ನಾವು ಕೇವಲ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಯಾಕೆಂದರೆ ಸಕ್ಕರೆ ಇದರಲ್ಲಿ ಪೂರ್ತಿಯಾಗಿ ಕರಗಲಿಕ್ಕುಂಟು ಸಕ್ಕರೆ ಕರಗಿದ ಮೇಲೆ ಏನಾಗುತ್ತೆ ನೀರು ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಕಿದೆ ಅಂತ ಎನಿಸಿದರೆ ಆಮೇಲೆ ಹಾಕೋಣ ಅಂತ ಹೇಳಿ ಸಕ್ಕರೆ ಕರಗುವ ಮೊದಲು ನೀರನ್ನು ಜಾಸ್ತಿ ಹಾಕಬೇಡಿ ನೋಡಿ ಈ ರೀತಿ ದಪ್ಪಬೇಕು ನೀವು ಕೈಯಲ್ಲಿ ಈ ರೀತಿ ಎತ್ತುವಾಗ ನೋಡಿ ಹೀಗೆ ತುಂಬ ಕಷ್ಟದಲ್ಲಿ ಅದು ಕೆಳಗೆ ಹೋಗಬೇಕು ರನ್ನಿಂಗ್ ಇದರಲ್ಲಿ ಇರಬಾರ್ದು ಬೇಗ ಬೇಗನೆ ಹೋಗಬಾರ್ದು ನೋಡಿ ಹೀಗೆ ಹಾಕಲಿಕ್ಕೆ ಉಂಡೆ ಹಾಕಲಿಕ್ಕೆ ನಮಗೆ ಕರೆಕ್ಟಾಗಿ ಬರಬೇಕು ಹಾಗಾಗಿ ಈ ರೀತಿ ಎತ್ತುವಾಗ ನೋಡಿ ಈ ರೀತಿ ತುಂಬ ಕಷ್ಟದಲ್ಲಿ ಅದು ಕೆಳಗೆ ಹೋಗಬೇಕು ಇವಾಗ ಇದು ಸರಿಯಾಗಿದೆ ಇಷ್ಟು ಹದಕ್ಕೆ ಇದ್ದರೆ ಸಾಕು ಒಮ್ಮೆಲೆ ತಪ್ಪಾಗಿ ನಿಮ್ಮ ಕೈಯಲ್ಲಿ ಸ್ವಲ್ಪ ನೀರು ಆಯಿತು ಅಂತ ಎನಿಸಿದರೆ ನೀವು ಸ್ವಲ್ಪ ಮೈದಾ ಹಿಟ್ಟನ್ನು ಜಾಸ್ತಿ ಹಾಕಿ ಮಿಕ್ಸ್ ಮಾಡಿ ಅಷ್ಟೆ ಓಕೆ ಇವಾಗ ಇದಕ್ಕೆ ಮೇಯ್ನಾಗಿ ನಾವು ಹಾಕೋಣ ಸೋಡಾ ಪೌಡರ್ ಬೇಕಿಂಗ್ ಸೋಡಾ ಒಂದು ಕಾಲ್ ಅಷ್ಟು ಹಾಕಿದರೆ ಸಾಕು ಒಂದು ನಾಲ್ಕು ಗಂಟೆ ಆದರೂ ಇದನ್ನು ನೀವು ಕಲಸಿ ಹಾಗೆನೆ ಇಟ್ಟರೆ ತುಂಬ ಓವರ್ ನೈಟ್ ಕೂಡ ಇಡ್ಬೋದು ನೀವು ಇದನ್ನು ಕಲಸಿ ರಾತ್ರಿ ಮಲಗೋ ಟೈಮಲ್ಲಿ ಇದನ್ನು ಮಿಕ್ಸ್ ಮಾಡಿ ಬೆಳಿಗ್ಗೆ ಕೂಡ ನೀವು ಗೋಳಿ ಬಜೆ ಮಾಡ್ಬೋದು ಅಥವಾ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಇಷ್ಟೊತ್ತಿಗೆ ನೀವು ಕಲಸಿ ಇಟ್ಟರೆ ನೆಕ್ಸ್ಟ್ ನೀವು ಒಂದು ನಾಲ್ಕು ಗಂಟೆಗೆಲ್ಲ ಗೋಳಿ ಭಜೆ ಮಾಡ್ಬೋದು ಮೂರು ಗಂಟೆ ನಾಲ್ಕು ಗಂಟೆಗೆ ಮಾಡ್ಬೋದು ಆವಾಗಲೇ ಬೇಕಿದ್ದರೂ ಮಾಡ್ಬೋದು ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಉಬ್ಲಿಕ್ಕೆ ಇಡಿ ಓಕೆ ಇವಾಗ ಚಟ್ನಿ ಮಾಡೋಣ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುರಿ ಸಣ್ಣ ತುಂಡು ಶುಂಠಿ ಸಣ್ಣ ತುಂಡು ಇಲ್ಲಿ ಹುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉರ್ಕಡ್ಲೆ ಇಲ್ಲಿ ತೊಗೊಂಡಿದ್ದೀನಿ ಪುಟಾಣಿ ಕಡ್ಲೆ ಹೇಳ್ತಾರೆ ನೋಡಿ ಅದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಸು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇವತ್ತು ಹೊಸ ನ್ಯೂಟ್ರಿ ಬ್ಲೆಂಡರ್ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸುಮಾರು ಜನ ಕೇಳ್ತಾ ಇದ್ರು ಯಾವ ಬ್ಲೆಂಡರ್ ನೀವು ಯೂಸ್ ಮಾಡ್ತೀರ ಅಂತ ಹೇಳಿ ಅಗಾರೋ ಬ್ಲೆಂಡರ್ ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಬೆಸ್ಟ್ ಕ್ವಾಲಿಟಿಯ ಒಂದು ಬ್ಲೆಂಡರ್ ಇದು ಇದರಲ್ಲಿ ನೀವು ಎಲ್ಲವನ್ನು ಕೂಡ ಮಾಡ್ಬೋದು ಚಟ್ನಿ ಇರಲಿ ಮಸಾಲ ಹುಡಿ ಇರಲಿ ಅಥವಾ ಮಿಲ್ಕ್ ಶೇಕ್ಸ್ ಇರಲಿ ಟೊಮೆಟೊ ಪ್ಯೂರಿ ಪಾಲಕ್ ಪ್ಯೂರಿ ಯಾವುದು ಕೂಡ ಇದರಲ್ಲಿ ನೀವು ಮಾಡ್ಬೋದು ನೋಡಿ ಅಗಾರೋ ಅವರದ್ದು ಇದರಲ್ಲಿ ಎರಡು ಬ್ಲೇಡ್ ಇದ್ದು ಹಾಗೂ ಆರು ಬ್ಲೇಡ್ ಇದ್ದು ಎರಡು ನಿಮಗೆ ಈ ರೀತಿ ಎರಡು ಬ್ಲೇಡ್ ಸಿಗುತ್ತೆ ಆರು ಬ್ಲೇಡ್ಗೆ ನೀವು ಯಾವುದು ಕೂಡ ಪ್ಯೂರಿ ಏನಾದರೂ ಮಾಡುವಾಗ ಚಟ್ನಿ ಅಂಥದ್ದೆಲ್ಲ ಮಾಡ್ಬೋದು ನೋಡಿ ಈ ರೀತಿ ಇದೆ ಹಾಗೂ ಎರಡು ಬ್ಲೇಡ್ ಉಂಟು ನೋಡಿ ಅದರಲ್ಲಿ ನೀವು ಕೇವಲ ಮಸಾಲಾ ಹುಡಿ ಮಾತ್ರ ಮಾಡಲಿಕ್ಕೆ ಯಾವುದು ಕೂಡ ನೀರು ಸೇರಿಸಲಿಕ್ಕಿಲ್ಲ ನೋಡಿ ಈ ರೀತಿ ಎರಡು ಜಾರ್ ಸಿಗುತ್ತೆ ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಇದ್ದೀನಿ ಇದರ ಫುಲ್ ವೀಡಿಯೋ ನಿಮಗೆ ಬೇಕಿದ್ದರೆ ನನ್ನ ವ್ಲಾಗಲ್ಲಿ ನಾನು ಹಾಕಿದ್ದೀನಿ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ ಅದರಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು ವ್ಲಾಗ್ ಇವತ್ತೇ ಹಾಕ್ತೀನಿ ಇವತ್ತು ಹಾಕಿದ ಮೇಲೆ ಅದರ ಲಿಂಕ್ ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನಾನಿಲ್ಲಿ ಆರು ಬ್ಲೇಡಿದು ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಹಾಕಿ ನೀವು ನಿಮಿಷದೊಳಗೆ ಚಟ್ನಿಯನ್ನು ರೆಡಿ ಮಾಡ್ಬೋದು ಆನ್ ಮಾಡಿ ಲೋ ಅಥವಾ ಲೋ ಫಾಸ್ಟ್ ಇದ್ದರೆ ಫಾಸ್ಟ್ ಹೈ ಉಂಟು ನೋಡಿ ಅದನ್ನು ಯಾವುದು ಕೂಡ ನೀವು ಒತ್ತಬೋದು ನಿಮಿಷದಲ್ಲಿ ಇಲ್ಲಿ ಚಟ್ನಿ ಆಗುತ್ತೆ ಅಷ್ಟು ಈಸಿ ಉಂಟು ಟೊಮೆಟೊ ಪ್ಯೂರಿ ಎಲ್ಲ ನಾನು ಮಾಡ್ತೀನಿ ನೋಡಿ ಇದರಲ್ಲೇ ಮಾಡೋದು ನಾನು ತುಂಬ ಚೆನ್ನಾಗಿ ಬರುತ್ತೆ ನೀವು ಸುಮಾರು ಸಲ ನೋಡಿರ್ಬೋದು ಅಥವಾ ಮಸಾಲ ಕೂಡ ಹಾಗೆ ತುಂಬ ಇದರಲ್ಲಿ ಯಾವುದೇ ಮಸಾಲ ನೀವು ಹಾಕ್ಬೋದು ಕಾಫಿ ಬೀನ್ಸ್ ಇರಲಿ ಅರಶಿನ ಕೋಡಿ ಇರಲಿ ಯಾವುದು ಹಾಕಿದರೂ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗುತ್ತೆ ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೀವು ತರಿಸ್ಬೋದು ಓಕೆ ಚಟ್ನಿಯಲ್ಲಿ ರೆಡಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆಯನ್ನು ಹಾಕೋಣ ಓಕೆ ಒಗ್ಗರಣೆಗೆ ಇಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ಜನ ನನ್ನತ್ರ ಕೇಳ್ತಾರೆ ಯಾವ ಆಯಿಲ್ ಬೆಸ್ಟ್ ಅಂತ ಹೇಳಿ ನಾನು ಡಿಸಾನೋ ಅವರದ್ದು ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ ಇದು ನೀವು ಕೂದಲಿಗೆ ಸ್ಕಿನ್ನಿಗೆ ಯಾವುದಕ್ಕೆ ಕೂಡ ಹಾಕ್ಬೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಕುಕ್ಕಿಂಗಿಗೆ ಡಯೆಟ್ ಮಾಡುವವರಿಗೆ ಸ್ಕಿನ್ ಹಾಗೂ ಯಾವುದಕ್ಕೂ ಆಗುತ್ತೆ ಅನ್ರಿಫೈನ್ಡ್ ಇದು ನೆಕ್ಸ್ಟ್ ನೋ ಮಿನರಲ್ ಆಯಿಲ್ ಇದು ಹಾಗಾಗಿ ಇದನ್ನು ಖಂಡಿತವಾಗಲೂ ನೀವು ಯೂಸ್ ಮಾಡಿ ಬೇಕಿದ್ರೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಗ್ಗರಣೆಗೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹೊಡೆದಿದ್ದೆ ನಾನಿಲ್ಲಿ ಒಣಮೆಣಸು ಹಾಕ್ತಾಯಿದ್ದೀನಿ ಒಣಮೆಣಸು ಫ್ರೈ ಆಗಿದ್ದೆ ನಾನಿಲ್ಲಿ ಉದ್ದಿನಬೇಳೆಯನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗಿದ್ದೆ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಓಕೆ ಒಗ್ಗರಣೆ ರೆಡಿಯಾಗಿದೆ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಚಟ್ನಿಯನ್ನು ಸೇರಿಸ್ತಾ ಇದ್ದೀನಿ ಓಕೆ ಇವಾಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ನೀವು ಎಷ್ಟು ತೆಳಿಬೇಕು ನೋಡಿ ಅಷ್ಟು ತೆಳುವಾಗಿಡಿ ತುಂಬ ಚೆನ್ನಾಗಾಗುತ್ತೆ ಇದು ನಾನಿಲ್ಲಿ ಜಾಸ್ತಿ ನೀರನ್ನು ಸೇರಿಸ್ತಾ ಇಲ್ಲ ಹಾಗೂ ಇವತ್ತು ತೋರಿಸಿದ ಎರಡು ಪ್ರಾಡಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ ನೀವು ಇವಾಗಲೇ ಅಲ್ಲಿಂದ ಆರ್ಡ್ರ್ ಮಾಡಿ ತೊಗೊಂಡು ಬರ್ಬೋದು ಓಕೆ ಇವಾಗ ನಾವು ಗೋಳಿ ಬಜೆ ಮಾಡೋಣ ನೋಡಿ ನಾನು ಹನ್ನೊಂದು ಗಂಟೆ ಹೊತ್ತಿಗೆ ಹಾಕಿದ್ದೆ ಇವಾಗ ಗಂಟೆ ನಾಲ್ಕು ಆಗ್ತಾ ಬಂತು ಈ ಟೈಮಲ್ಲಿ ನಾನಿಲ್ಲಿ ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ಹಸಿ ಮೆಣಸು ಹಾಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೆಕ್ಸ್ಟ್ ಇದಕ್ಕೆ ಕರ್ಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿ ಇಸ್ ಎಲ್ಲವನ್ನು ನಾವಿಲ್ಲಿ ಹಾಕಬೇಕು ಆವಾಗಲೇ ಇದಕ್ಕೆ ಒಳ್ಳೆಯ ಟೇಸ್ಟ್ ಬರೋದು ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ಓಕೆ ಚೆನ್ನಾಗಿದ್ದು ಇವಾಗ ಆಗಿದೆ ಕರೆಕ್ಟಾಗಿದೆ ನೋಡಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆ ಬೇಕಿದ್ರೆ ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡ್ಬೋದು ನೋಡಿ ಈ ರೀತಿ ತೆಗೆದು ಹಾಕೋದಲ್ಲ ಮಧ್ಯದಿಂದ ಈ ರೀತಿ ತೆಗೆದು ಹಾಕೋದಲ್ಲ ನೋಡಿ ಸೈಡಿಂದ ಈ ರೀತಿ ಎಳಿಬೇಕು ಹಾಗೂ ಬಿಡಬೇಕು ಈ ರೀತಿ ಎಳಿಬೇಕು ಹಾಗೂ ನೋಡಿ ಪಟಕ್ ಅಂತ ಹಾಕಬೇಕು ಆವಾಗ ಮಾತ್ರ ಇದು ಪರ್ಫೆಕ್ಟಾಗಿ ರೌಂಡಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಸೈಡಿಂದ ಈ ರೀತಿ ಪಾತ್ರೆಗೆ ತೆಗೆದು ಈ ರೀತಿ ಎಳೆದು ಆಮೇಲೆ ಪಚಕ್ಕಂತ ಹಾಕಬೇಕು ಲೇಟ್ ಮಾಡಬಾರ್ದು ಮಾಡಬಾರ್ದು ತಕ್ಷಣ ಹಾಕಬೇಕು ನೋಡಿ ಈ ರೀತಿ ತೆಗಿಬೇಕು ಆಗ ರೌಂಡ್ ಆಗುತ್ತೆ ಪಚಕ್ಕಂತ ಟಪ್ಪಂತ ಹಾಕಿದರೆ ಸಾಕು ಈ ರೀತಿ ಮಾಡಬೇಕು ಓಕೆ ಎಣ್ಣೆ ಬಿಸಿ ಆಗಬೇಕು ತಣ್ಣಗೆ ಎಣ್ಣೆಗೆ ಬಿಟ್ಟರೆ ರೌಂಡ್ ಶೇಪ್ ಬರೋಲ್ಲ ಚಪ್ಪಟೆ ಶೇಪ್ ಬರುತ್ತೆ ಹಾಗಾಗಿ ಎಣ್ಣೆ ಸರಿಯಾಗಿ ಬಿಸಿಯಾಗಲಿ ಬಿಸಿ ಆದಮೇಲೆ ಬಿಡುವಾಗ ಬೇಕಿದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಡಿ ಆಮೇಲೆ ನೋಡಿ ಕೈಗೆ ನೀರನ್ನು ಸೇರಿಸಿ ನೀವು ಬಿಡಬೇಕಾಗತ್ತೆ ನೋಡಿ ಕೈಗೆ ನೀರನ್ನು ಹಾಕಬೇಕು ಹಾಗೂ ಈ ರೀತಿ ತೆಗಿಬೇಕು ಹಾಗೂ ಪಟಕ್ಕಂತ ಹಾಕಬೇಕು ನೋಡಿ ಹೀಗೆ ಎರಡು ಮೂರು ಬಿಟ್ಟ ಮೇಲೆ ಬೇಕಿದ್ರೆ ನೀರು ತಣ್ಣೀರಲ್ಲಿ ಇನ್ನೊಮ್ಮೆ ಮುಳುಗಿಸಿ ಆ ಒಂದು ಬಿಟ್ಟು ತಣ್ಣೀರಲ್ಲಿ ಹಾಕಬೇಕಂತ ಇಲ್ಲ ನೋಡಿ ಈ ರೀತಿ ಎಬ್ಬೆರಳು ಉಂಟು ನೋಡಿ ಅದರಿಂದ ಇದನ್ನು ನೂಕಬೇಕು ಹೇಳ್ತಾರೆ ನೋಡಿ ಹಾಗೆ ನೋಡಿ ಎಬ್ಬೆರಳಿಂದ ಈ ರೀತಿ ತೆಗಿಬೇಕು ಹಾಗೂ ಹಾಕಬೇಕು ಈ ರೀತಿ ತೆಗಿಬೇಕು ಹಾಗೂ ಹೆಬ್ಬೆರಳಿಂದ ನೂ ಇದನ್ನು ನೋಡಿ ಹೀಗೆ ನೋಡಿ ಹೀಗೆ ಗೊತ್ತಾಯ್ತಾರೆ ನೋಡಿ ಹೀಗೆ ಆವಾಗ ಅದು ಪರ್ಫೆಕ್ಟಾಗಿ ಬರುತ್ತೆ ಬೇಗ ಬೇಗನೆ ಹಾಕಿ ಬಿಡಬೇಕು ಕೈಯಲ್ಲಿ ತುಂಬ ಹೊತ್ತು ಹಿಡಿಯಲಿಕ್ಕಿಲ್ಲ ತೆಗೆದ ತಕ್ಷಣ ಹಾಕಬೇಕು ಮಧ್ಯದಲ್ಲಿ ನೋಡಿ ತಣ್ಣೀರಲ್ಲಿ ನಾನು ಕೈ ಹಾಕಿ ಬೇಗ ಬೇಗನೆ ಹಾಕ್ತಾಯಿದ್ದೀನಿ ಸಿಂಪಲ್ ಆಗಿದೆ ಇದು ನೋಡಿ ಹೀಗೆ ಎಣ್ಣೆ ಬಿಸಿ ಮಾಡಿ ಸರಿಯಾಗಿ ತುಂಬ ಓವರ್ ಬಿಸಿಯಲ್ಲ ಹೊಗೆಲ್ಲ ಮೇಲೆ ಬರುತ್ತೆ ನೋಡಿ ಆ ರೀತಿ ಎಲ್ಲ ಬೋಂಡೆಲ್ಲ ಬಿಡ್ತೀವಿ ನೋಡಿ ಆ ರೀತಿ ಬಿಸಿ ಆಗಲಿ ಆಮೇಲೆ ಬೇಕಿದ್ರೆ ಬಿಟ್ಟ ಮೇಲೆ ನೀವು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಸರಿಯಾಗಿ ಫ್ರೈ ಮಾಡಬೇಕು ಕೆಂಪಾಗೋವರೆಗೂ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಎಲ್ಲದಿದ್ರೆ ಒಳಗಡೆ ಹಿಟ್ಟು ಹಾಗೇ ಉಳಿಯುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಸರಿಯಾಗಿ ಫ್ರೈ ಮಾಡಿ ಓಕೆ ಇದು ರೌಂಡ್ ಆದ್ದರಿಂದ ಇದು ಉಲ್ಟ ಬೀಳಲ್ಲ ಅಂತ ಹೇಳ್ತಾರೆ ನೋಡಿ ತಿರುಗಲ್ಲ ಹಾಗಾಗಿ ನಾವು ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಬೇಕಾಗುತ್ತೆ ನೋಡಿ ಹೀಗೆ ಓಕೆ ನೋಡಿ ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿ ಕಲರ್ ಬಂದ ಮೇಲೆ ನೀವು ತೆಗೆದರೆ ಆಯಿತು ನೋಡಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ಇದು ತುಂಬ ಮಾಡ್ಬೋದು ಬೇಗ ಬೇಗನೆ ಆಗತ್ತೆ ಇದು ಆದರೆ ಸರಿಯಾಗಿ ಒಳಗಡೆ ಫ್ರೈ ಆಗಲಿ ಅವಸರ ಮಾಡಬೇಡಿ ನೋಡಿ ಈ ರೀತಿ ಕಲರ್ ಬರಲಿ ನೋಡಿ ಚೆನ್ನಾಗಿ ಕಾಣ್ತಾ ಉಂಟಲ್ವಾ ನೋಡಿದ್ರಲ್ಲ ಇದೇ ರೀತಿ ನೀವು ಮಾಡಿದರೆ ಆಯಿತು ಓಕೆ ಇನ್ನೊಂದು ನಾನಿವಾಗ ಬಿಡ್ತಾಯಿದ್ದೀನಿ ನೋಡಿ ಹೆಬ್ಬೆರಳಿಂದ ನೀವು ದೂಡಬೇಕು ನೋಡಿ ಹೀಗೆ ತೆಗೆದು ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಒಮ್ಮೆಲೆ ಹಿಟ್ಟು ತೆಳುವಾಗಿದೆ ಅಂತಾದರೆ ನೀವು ಆಮೇಲೆ ಕೂಡ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೌದು ನೋಡಿ ಇದೇ ರೀತಿ ನೀವು ಮಾಡಿದ್ರೆ ಆಯಿತು ಕೆಲವರು ಹೇಳ್ತಾರೆ ಎಳೆಯುವಾಗ ಅಂಟಾಗಿ ಬರುತ್ತೆ ಅಥವಾ ಕೆಲವರದ್ದು ಒಳಗಡೆ ಮಾಂಸನೇ ಇರೋಲ್ಲ ಟೊಳ್ಳಾಗಿ ಬರುತ್ತೆ ಅಂತ ಹೇಳಿ ಏನಾಗೋಲ್ಲ ಈ ರೀತಿ ನಾನು ಹೇಳಿದ ರೀತಿ ನೀವು ಮಾಡಿದರೆ ಪರ್ಫೆಕ್ಟಾಗಿ ರೌಂಡಾಗಿ ಚೆನ್ನಾಗಿ ಬರುತ್ತೆ ನೋಡಿ ಯಾವುದೇ ಎಕ್ಸ್ಟ್ರಾ ಹಿಟ್ಟು ಎಲ್ಲ ಕೆಲವರು ಕಡ್ಲೆಟ್ ಎಲ್ಲ ಸೇರಿಸ್ತಾರೆ ಅದೆಲ್ಲ ಸೇರಿಸ್ಬೇಕಂತನೇ ಇಲ್ಲ ಇದೇ ರೀತಿ ನೀವು ಪರ್ಫೆಕ್ಟಾಗಿ ಮಾಡ್ಬೋದು ಓಕೆ ಈ ರೆಸಿಪಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಯಾರಿಗೆ ಗೋಳಿ ಬಜೆ ಇಷ್ಟು ನೋಡಿ ಅವರಿಗೆ ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡ್ತಾಯಿರಿ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಎಲ್ಲದರಲ್ಲೂ ಶೇರ್ ಮಾಡಿ ಹಾಗೂ ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಬೇಕಿದ್ರೆ ಇದರ ಪಿಕ್ಕನ್ನು ಕೂಡ ಕಳಿಸ್ಬೋದು ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಫೇಸ್ಬುಕ್ ಕೂಡ ಇದೆ ಅದರದ್ದು ಕೂಡ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿಂದ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ನೋಡಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಸಾಫ್ಟಾಗಿದೆ ತುಂಬ ಆಯಿಲಿ ಆಯಿಲಿ ಇಲ್ಲ ಬಿಸಿ ಬಿಸಿ ಇರುವಾಗ ತಿಂದರೆ ಚೆನ್ನಾಗಿರುತ್ತೆ ಮೇಲೆ ಇಟ್ಟರೆ ಸ್ವಲ್ಪ ಆಯಿಲ್ ಬಿಡುತ್ತೆ ಓಕೆ ನೋಡಿ ಒಳಗಡೆ ನೋಡಿ ಸರಿಯಾಗಿ ಇದು ಬಾಯ್ಲ್ ಆಗಿದೆ ಓಕೆ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ಒಂದು ರೆಸಿಪಿಯೊಂದಿಗೆ ಅಷ್ಟರವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್